हेलो फ्रेंड्स, नावी टमटा अंदर तमिटुंडन हेग मनले मोबूद अंत तोर्सकोटी इन गौरी हब्बे श्रेष्ठवे गणेशन के प्रियवी कूड़ा हाँ मोदल के नावी 1 kg अखी अरे नावी कुचल तक इन कुचल या तक अब तुम हेलि आगे चेना के वर्गू हरतुबिटू सणदी हिटमकू इकोली 1 kg ಬೆಲ್ಲ ತಗೊಂಡಿದ್ದೀನಿ ಅದಕ್ಕೆ 1 ಗ್ಲಾಸ್ ನೀರು ಹಾಕಿಬಿಟ್ಟು ಅದನ್ನ ಕರಗಿಸ್ಕೊಬೇಕು ಬೆಲ್ಲನ ಚೆನ್ನಾಗಿ ಕರಗಿಸ್ಬಿಟ್ಟು ಸೋಸ್ಕೊಂಡು ಇಟ್ಕೊಳ್ಳಿ ಸೋಸಬೇಕು ಯಾಕಂದ್ರೆ ಅದು ಅದರಲ್ಲಿರುವ ಸಣ್ಣ ಸಣ್ಣ ಕಲ್ಲಿದ್ರೆ ಅದು ಹೋಗುತ್ತೆ ಅಂತ ಅದನ್ನ ಸೋಸ್ಕೊಂಡು ಇಟ್ಕೊಳ್ಳಿ ಸೋಸಿದ ನಂತರ ಬೆಲ್ಲನ ಚೆನ್ನಾಗಿ ಪಾಕ ಬರಿಸಬೇಕು ಪಾಕ ಬರಿಸೋಕೆ ಸೈಡ್ ಅಲ್ಲಿ ಇಟ್ಕೊಂಡು ನಾವು 1 ಕಪ್ ಶೇಂಗಾ ತಗೊಂಡ್ಬಿಟ್ಟು ಅದನ್ನ ಹುರಿದು ಸಿಪ್ಪೆ ತೆಗೆದುಬಿಟ್ಟು ಇಟ್ಕೊಳ್ಳಿ ಆಮೇಲೆ 1 ಕಪ್ ಹುರುಗಡಲೆ ತಗೊಂಡು ಅದನ್ನ ಸಹ ಹುರಿದುಕೊಂಡು ಸೈಡ್ ಅಲ್ಲಿ ಇಟ್ಕೊಳ್ಳಿ ಆಮೇಲೆ 1 ಕೊಬ್ಬರಿ ತಗೊಂಡು ಅದನ್ನ ಚೆನ್ನಾಗಿ ತುರಿದು 1 ಕಪ್ ಕೊಬ್ಬರಿ ಇದ್ರೆ ಸಾಕು ಇದೆಲ್ಲ ಆದ್ಮೇಲೆ ನಾವು ಹಿಟ್ಟಿರತ್ತಲ್ಲ ಸಣ್ಣದಾಗಿ ಮಡಿಸಿರುವಂತ ಹಿಟ್ಟು ಅದಕ್ಕೆ ಹುರಿದಂತ ಶೇಂಗಾ ಹಾಗೆ ನಾವು ಹುರ್ಕೊಂಡಿರುವಂತ ಹುರಿಗಡಲೆ ಹಾಗೆ ಸ್ವಲ್ಪ ಬಿಳಿ ಎಳ್ಳನ್ನ ತಗೊಂಡಿದ್ದೀವಿ ಬಿಳಿ ಎಳ್ಳು ಎಷ್ಟು ಅಂದ್ರೆ 1/2 ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಹಾಕಿ ಗಮಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಸ್ವಲ್ಪ ಏಲಕ್ಕಿ ಪುಡಿ ಗಮಕ್ಕೆ ಹಾಗೆ ತುರಿದಂತ ಕೊಬ್ಬರಿನ ಅದಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಮಿಕ್ಸ್ ಆದ ನಂತರ ಇಲ್ಲಿ ಬೆಲ್ಲ ಪಾಕ ಬಂದಿರುತ್ತೆ ಅದನ್ನ ನೀವು ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ಬೆಲ್ಲನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹಿಟ್ಟನ್ನ ನೀವು 1 ಸೌಂಟ್ ಒಂದು ಪಾತ್ರೆಗೆ ಯಾವ ಪಾತ್ರೆಯಲ್ಲಿ ನೀವು ಉಂಡೆ ಮಾಡ್ಕೊಂತಿರೋ ಆ ಪಾತ್ರೆಗೆ 1 ಸೌಂಟ್ ಹಿಟ್ ಹಾಕಿಬಿಟ್ಟು 2 ಸೌಂಟ್ ಬೆಲ್ಲದ ಪಾಕ ಹಾಕೊಳ್ಳಿ ಹಾಕಿಬಿಟ್ಟು ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ನೀವು ಅದನ್ನ ಉಂಡೆ ಕೊಟ್ಟಕ್ಕೆ ಸ್ಟಾರ್ಟ್ ಮಾಡಿ ಅದು ಬಿಸಿ ಬಿಸಿ ಇರ್ತಾನೆ ಉಂಡೆ ಕಟ್ಕೊಳ್ಳಿ ಆಗ ಚೆನ್ನಾಗಿ ಶೇಪ್ ಬರುತ್ತೆ ತಣ್ಣಗಾದ ಮೇಲೆ ಅದು ಗಟ್ಟಿಯಾಗಿ ಬಿಡುತ್ತೆ ನಿಮಗೆ ಹೇಗೆ ಸ್ವೀಟ್ ಬೇಕೋ ಹಾಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಬೆಲ್ಲದ ಪಕ್ಕ ಜಾಸ್ತಿ ಹಾಕೊಳ್ಳಿ ಸ್ವೀಟ್ ಕಮ್ಮಿ ಬೇಕಂದ್ರೆ ಹಿಟ್ಟನ್ನ ಜಾಸ್ತಿ ಹಾಕೊಳ್ಳಿ 2 ಸೌಂಟ್ ಹಿಟ್ ಹಾಕಿಬಿಟ್ಟು 2 ಸೌಂಟ್ ಬೆಲ್ಲದ ಪಾಕ ಹಾಕೊಂಡ್ರೆ ಅವಾಗ ನಿಮಗೆ ಸ್ವೀಟ್ ಕಮ್ಮಿ ಆಗುತ್ತೆ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಮಾಡ್ಕೊಳ್ಳಿ ಈಗ ನಮಗೆ ಬೇಕಾಗಿರುವಂತ ತಂಬಿಟ್ಟುಂಡೆ ರೆಡಿಯಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ನಮಗೆ ತಿಳಿಸಿ ಹಾಗೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾವು ನೆಕ್ಸ್ಟ್ ಮಾಡಿರೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಮಗೆ ಥ್ಯಾಂಕ್ ಯು